ಸ್ವಾಮಿ ವಿವೇಕಾನಂದ ಅವರು ಹೇಳಿದಂಥ ಒಂದು ಮಾತು ಈ ರೀತಿಯಾಗಿದೆ. ಒಂದು ದೇಶದ ಪ್ರಗತಿಯನ್ನು ಮಾಪನ ಮಾಡಬೇಕಾದರೆ ಆ ದೇಶದ ಮಹಿಳೆಯರಿಗೆ ಸಿಗುವಂಥ ಗೌರವವನ್ನು ನಾವು ನೋಡಬೇಕಾಗಿದೆ ಎಂದು ಅವರು ತಿಳಿಸಿರುತ್ತಾರೆ. ವೀಕ್ಷಕರೆಲ್ಲರಿಗೂ ನಾನು ಈ ದಿನದ ಶುಭ ವಂದನೆಗಳನ್ನು ತಿಳಿಸುವವಳಾಗಿದ್ದೇನೆ. ನಮಗೆ ಗೊತ್ತಿರುವಂತೆ ಮಾರ್ಚ್ 8ನೆಯ ತಾರೀಖನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂಬುದಾಗಿ ನಾವು ಆಚರಿಸುತ್ತೇವೆ. ಇಂದು ಈ ದಿನದ ಕುರಿತಾಗಿ ನಮ್ಮೊಂದಿಗೆ ಮಾತನಾಡಲು ನಮ್ಮ ಮಧ್ಯದಲ್ಲಿ ಡಾಕ್ಟರ್ ಸಹನಾ ಮಾಬೆನ್ ಅವರು ಬಂದಿರುತ್ತಾರೆ. ಇವರು ಪ್ರಸ್ತುತ ಲೆಕ್ಚರರ್ ಹಾಗೂ ಕ್ಲಿನಿಕಲ್ ಕೋಆರ್ಡಿನೇಟರ್ ಆಟ್ ಡಾಕ್ಟರ್ ಎ ಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್. ಮಾತ್ರವಲ್ಲದೆ ಡೆಂಟಲ್ ಸರ್ಜನ್ ಆಗಿ ಕೂಡ ಉಡುಪಿಯ ಸಮರ್ಪಣಾ ಕ್ಲಿನಿಕ್ನಲ್ಲಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದು ಇವರು ನಮ್ಮ ಮಧ್ಯದಲ್ಲಿ ಬಂದಿರುವುದು ಸಂತಸ ವಿಷಯವಾಗಿದೆ. ನಾನು ಇವರನ್ನು ಬಿಗ್ ಜೆ ಟಿ ವಿಯ ಪರವಾಗಿ ಸ್ವಾಗತಿಸುವವಳಾಗಿದ್ದೇನೆ. ಸೊ ಮ್ಯಾಮ್, ನಾವು ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ ಈ ದಿನದ ಹಿನ್ನೆಲೆ ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂಬುದಾಗಿ ಆಚರಣೆಗೆ ಯಾಕೆ ಬಂತು? ನಮಗೆಲ್ಲರಿಗೂ ಕೂಡ ಅದೊಂದು ದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದರೆ ಏನಕ್ಕಪ್ಪ ಮಹಿಳೆಯರ ದಿನಾಚರಣೆ, ಚಿಲ್ಡ್ರನ್ಸ್ ಡೇ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಮಹಿಳೆಯರಿಗಾಗಿ ಪುನಃ ಇನ್ನೊಂದು ದಿನ ಬೇಕಾ ಎಂಬುದಾಗಿ ಅನೇಕರಿಗೆ ಪ್ರಶ್ನೆ ಇರ್ಬೋದು. 1917 ಇಸ್ವಿಯಲ್ಲಿ ರಷ್ಯಾದಲ್ಲಿ ಒಂದು ಮಹಿಳೆಯರ ಒಂದು ಸ್ಟ್ರೈಕನ್ನು ಮಾಡ್ತಾರೆ. ಆ ಸ್ಟ್ರೈಕೇ ಬ್ರೆಡ್ ಆ್ಯಂಡ್ ಪೀಸ್ ಎಂಬುದಾಗಿ ಹೇಳ್ತಾರೆ. ಆ ಸ್ಟ್ರೈಕ್ನ ಮೂಲಕವಾಗಿ ಆ ಸ್ಟ್ರೈಕ್ ಪ್ರಾರಂಭವಾದ ದಿವಸ ಮಾರ್ಚ್ 8ನೇ ತಾರೀಕು ಆದ್ದರಿಂದ ಎಲ್ಲೋ ಒಂದು ದಿವಸ ಆ ಮಹಿಳೆಯರ ಕೂಗು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಾಂದಿ ಆಗ್ತದೆ ಎಂಬುದಾಗಿ ಅಂದು ಅವರು ಭಾವಿಸಿದ್ರೋ ಎಲ್ಲೋ ಗೊತ್ತಿಲ್ಲ. ಆ ನಂತರದಲ್ಲಿ 1945 ಯುನೈಟೆಡ್ ನೇಷನ್ಸ್ ಒಂದು ಫಸ್ಟ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟಿಗೆ, ಅಂದರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದು ಸಮಾನವಾದ ಹಕ್ಕಿರಬೇಕೆಂಬುದಾಗಿ ಆಲೋಚನೆಯನ್ನು ಮಾಡಿ ಮಹಿಳೆಯರನ್ನು ದಿನವನ್ನು ನಾವು ಅದನ್ನು ಅಬ್ಸರ್ವ್ ಮಾಡಬೇಕೆಂಬುದಾಗಿ ಯುನೈಟೆಡ್ ನೇಷನ್ಸ್ 1945 ಅದನ್ನು ಕುರಿತಾಗಿ ಚಿಂತಿಸ್ತದೆ. ಆನಂತರ 1977 ಇದನ್ನು ಯುನೈಟೆಡ್ ನೇಷನ್ನ ಸದಸ್ಯತ್ವ ಹೊಂದಿರುವಂಥ ಎಲ್ಲ ರಾಷ್ಟ್ರಗಳು ಕೂಡ ಇಂಥ ಒಂದು ದಿವಸವನ್ನು ಅವರು ಮಹಿಳಾ ದಿನಾಚರಣೆಯಾಗಿ ಅವರು ಕಾಣಬೇಕೆಂಬುದಾಗಿ ಮಾರ್ಚ್ 8ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಅಂದಿನಿಂದ ಇಂದಿಗೂ ಕೂಡ ಅದು ಪ್ರಸ್ತುತವಾಗಿದೆ. ಸೊ ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಹೇಳಿದರೆ ಆಚರಿಸ್ತೇವೆ, ವಿಶ್ ಮಾಡ್ತೇವೆ, ಆದರೆ ಈ ದಿನದ ಒಂದು ನಿಜವಾದ ಅರ್ಥ ಏನು, ಈ ದಿನದ ಸಂದೇಶ ಹೇಗಿರ್ತದೆ ನಿಮ್ಮ ಪ್ರಕಾರ? ಖಂಡಿತವಾಗಿ ಇದು ಎಲ್ಲರಿಗೂ ಕೂಡ ತಿಳ್ಕೊಳ್ಳೇಬೇಕು. ಅಂತಾರಾಷ್ಟ್ರೀಯ ವಿಮೆನ್ಸ್ ಡೇ ಅಥವಾ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಎಂಬುದಾಗಿ ನಾವು ಹೇಳುವಾಗ ಅದ್ರ ಕುರಿತಾಗಿ ನಾವು ಸ್ವಲ್ಪ ತಿಳ್ಕೊಳ್ಬೇಕು. ಯಾತಕ್ಕಾಗಿ ದಿವಸ ಬಂತು, ಈಗ ಏನಾಗಿದೆ ಅಂತ ಹೇಳಿದ್ರೆ ಖಾಲಿ ಪ್ರತಿಯೊಂದು ದಿನಕ್ಕೂ ಒಂದೊಂದು ದಿನ ಅಂತೇಳಿ ಹೆಸರಿಟ್ಟು ಅದರ ನಿಜವಾದ ಅರ್ಥವನ್ನು ತಿಳ್ಕೊಳ್ಳಲಿಕ್ಕೆ ಎಲ್ಲೋ ನಾವು ಒಂದು ಕಡೆ ಹಿಂದೇಟು ಹಾಕಿದ್ದೇವೆ ಎಂಬುದಾಗಿ ಹೇಳಿದರೆ ತಪ್ಪಾಗಲ್ಲ. ಯಾತಕ್ಕಾಗಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಬಂತು ಎಂಬುದಾಗಿ ಅಥವಾ ಅದನ್ನು ಆಚರಿಸ್ಬೇಕೆಂಬುದಾಗಿ ಹೇಳಿದರೆ, ಕಾಲ ಎಷ್ಟೋ ವರ್ಷಗಳಿಂದಲೂ ಕೂಡ ಈ ಮಹಿಳೆಯರನ್ನು ಒಂದು ಇನ್ಫೀರಿಯರ್ ಆಗಿ ನೋಡುವಂಥದ್ದು ಅಥವಾ ಅವಳು ಸಶಕ್ತಳಲ್ಲ ಎಂಬುದಾಗಿ ನೋಡ್ಕೊಳ್ಳೋದು ಅಥವಾ ಅವಳು ಅಬಲೆ ಎಂಬುದಾಗಿ ಕಾಣುವಂಥದ್ದು, ಅದು ಹಿಂದಿನಿಂದಲೂ ಕೇವಲ ಈ ಭಾರತದ ಒಂದೇ ಒಂದು ದೇಶವನ್ನು ನಾವು ಕೇಂದ್ರೀಕೃತವಾಗಿ ನೋಡೋದಲ್ಲ, ಅನೇಕ ದೇಶಗಳು ರಾಷ್ಟ್ರಗಳಲ್ಲಿ ಕೂಡ ಈ ಒಂದು ರೀತಿಯಾದಂಥ ಪರಿಸ್ಥಿತಿ ಮುಂಚಿನಿಂದಲೂ ಕೂಡ ಇತ್ತು. ನಮ್ಮ ಬೈಬಲಲ್ಲಿ ಕೂಡ ನೋಡುವಾಗ ಮಹಿಳೆಯರಿಗೆ ಸಿಕ್ಕುವಂಥ ಸ್ಥಾನವನ್ನು ನಾವು ನೋಡುವಾಗ ಎಲ್ಲೋ ಒಂದು ಮಟ್ಟಿಗೆ ಅದು ಸ್ವಲ್ಪವಾಗಿ ನಾವು ಕಾಣುವಂಥದ್ದನ್ನು ನೋಡ್ತೇವೆ. ಆದರೆ ಈ ಒಂದು ದಿವಸ ನಮಗೆ ಏನನ್ನು ನೆನಪಿಸ್ತದೆ ಅಂತ ಹೇಳಿದರೆ, ಮಹಿಳೆ ಅಬಲೆಯಲ್ಲ, ಆಕೆ ಸಬಳಳಾಗಿದ್ದಾಳೆ, ಎಲ್ಲವನ್ನು ಕೂಡ ಆಕೆ ನಿರ್ವಹಿಸಲಿಕ್ಕೆ ಶಕ್ತಳಾಗಿದ್ದಾಳೆ. ಆದ್ದರಿಂದ ಅವಳ ಕುರಿತಾಗಿ ಚಿಂತಿಸಬೇಕು ಅಥವಾ ಅವಳನ್ನು ಸಶಕ್ತಕರಣಗೊಳಿಸುವಂಥದ್ದಕ್ಕೆ ಈ ದಿವಸ ಒಂದು ನೆನಪು ಮಾಡುವಂಥದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಒಂದು ತಿಳ್ಕೊಳ್ಬೇಕೇನಂತಂದರೆ, ಮಹಿಳೆ ಅಬಲೆಯಲ್ಲ, ಅವಳು ಸಬಲೆ, ಎಲ್ಲವನ್ನು ಸಶಕ್ತಳಾಗಿ ನಿರ್ವಹಿಸಲಿಕ್ಕೆ ಅವಳು ಕೂಡ ಶಕ್ತಳಾಗಿದ್ದಾಳೆ. ಆದ್ದರಿಂದ ಇದು ಪ್ರತಿಯೊಂದು ಮಹಿಳೆಗೆ ಅಥವಾ ಸಮಾಜದ ಪ್ರತಿಯೊಂದು ಜೆಂಡರ್ಗೆ ಕೂಡ ಇದೇನಂತ ಹೇಳಿದ ಒಂದು ಕರಗಂಟೆಯಾಗಿದೆ. ಮಹಿಳೆಯನ್ನು ಕಡೆಗಣಿಸಬೇಡ್ರಿ, ಯಾಕಂದರೆ ಅವಳು ಸಶಕ್ತಳೆ ಎಂಬುದಾಗಿ. ಮಹಿಳೆ ಅಂತ ನಾವು ಮಾತಾಡಲಿಕ್ಕೆ ಹೋದರೆ ನೆನಪಿಗೆ ಬರುವಂಥದ್ದು ತಾಯಿ, ಅಜ್ಜಿ, ಮಗಳು, ಹೆಂಡತಿ, ಅಕ್ಕ, ತಂಗಿ. ಸೊ ಈ ಮಹಿಳೆಯ ಪಾತ್ರ ಕುಟುಂಬದಲ್ಲಾಗಬಹುದು, ಸಮಾಜದಲ್ಲಾಗಬಹುದು, ಯಾವ ರೀತಿಯದ್ದು? ಮಹಿಳೆ ಎಂಬುದಾಗಿ ಹೇಳುವಾಗ ಕೇವಲ ನಮಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಮನೆಯಲ್ಲಿರುವಂಥ ಒಬ್ಬ ತಾಯಿಯಾಗೆ ಕಾಣ್ತಾಳೆ, ಬರೀ ಕೆಲಸ ಮಾಡ್ಕೊಂಡು ಹೋಗೋಳು ಹಾಗೆ ನಮಗೆ ಎಲ್ಲರಿಗೆ ಕೂಡ ಒಂದು ಚಿತ್ರ. ತಾಯಿ ಅಂತ ಹೇಳಿದ್ರೆ ಅವಳಿಗೆ, ಅವಳದ ತಾಯಿ ಅವಳು, ಅವಳಿಗೆ ಜವಾಬ್ದಾರಿ ಉಂಟು, ಮಕ್ಕಳ ಜವಾಬ್ದಾರಿ ಅವಳಿಗೆ ಎಂಬುದಾಗಿ ಹೇಳ್ತಾ ಹೋಗುವಾಗ ಎಲ್ಲೋ ಒಂದು ಕಡೆ ಒಂದು ಜೆಂಡರ್ ಇನ್ಈಕ್ವಾಲಿಟಿ ಎಂಬುದಾಗಿ ನಾವು ಹೇಳ್ತೀವಿ. ಅಂತಂದರೆ ಲಿಂಗದಲ್ಲಿ ಎಲ್ಲೋ ಅಸಮಾನತೆಯನ್ನು ನಾವು ಕಾಣ್ತಾ ಇದ್ದೇವೆ ಎಂಬುದಾಗಿ ಹೇಳಿದರೆ ತಪ್ಪಾಗಲ್ಲ. ಸೊ ಆ ಹೆಣ್ಣನ್ನು ನಾವು ವಿವಿಧ ರೂಪದಲ್ಲಿ ನಾವು ನೋಡ್ತೇವೆ. ಹೆಣ್ಣಿಗೆ ನಿಜವಾಗಿ ಕೂಡ ಅದೊಂದು ಆಶೀರ್ವಾದ, ಗಂಡನಿಗೂ ಕೂಡ ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ
ಟೈಟಲ್ಗಳುಂಟು. ಗಂಡು ಕೂಡ ಒಬ್ಬ ತಂದೆ ಆಗ್ಬೋದು, ಸಹೋದರ ಆಗ್ಬೋದು, ಅಜ್ಜಸ್ ಕೂಡ ಆಗ್ಬೋದು, ಹೀಗೆ ಬೇರೆ ಬೇರೆ ಮಗ ಕೂಡ ಆಗ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಇದ್ದರೂ ಕೂಡ ಈ ವಿಶಿಷ್ಟವಾದಂಥ ಸ್ಥಾನಮಾನವನ್ನು ಕಾಣುವಂಥದ್ದು ಹೆಣ್ಣಿಗೆ ಮಾತ್ರ. ಸಹೋದರಿಯಾಗಿ ಆಕೆ ನಡ್ಕೊಳ್ಳುವಂಥ ರೀತಿ, ತಾಯಿಯಾಗಿ ಆಕೆ ಕೊಡುವಂಥ ಕೊಡುಗೆ, ಅಥವಾ ಮಗಳಾಗಿ ಆಕೆ ನೀಡುವಂಥ ಪ್ರೀತಿ, ಅಜ್ಜಿಯಾಗಿ ಆಕೆ ನೀಡುವಂಥ ಅಕ್ಕರೆ, ಇದೆಲ್ಲವೂ ಕೂಡ ಒಂದು ವಿಶೇಷವಾದ ರೀತಿ. ಅದಕ್ಕೆ ಹೇಳುವಂಥದ್ದು ಏನಂದರೆ, ಹಿರಿಯರು ಒಂದು ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಒಂದು ಹೆಣ್ಣಿಂದ ಮಾತ್ರ ಎಂಬುದಾಗಿ. ಅದು ಯಾವತ್ತೂ ಕೂಡ ಆ ಒಂದು ವಿಶಿಷ್ಟವಾದಂಥ ವೈಶಿಷ್ಟ್ಯವಾದಂಥ ಆ ಒಂದು ಕ್ವಾಲಿಟಿಯನ್ನು ಗಂಡಿಗೆ ಯಾವತ್ತೂ ಕೂಡ ಹೋಲಿಸಲ್ಲ. ಎಲ್ಲೂ ಕೂಡ ನಾವು ನೋಡಿದ್ರೆ ಗಂಡು ಮನೆ ಕಟ್ತಾನೆ ಎಂಬುದಾಗಿ ಎಲ್ಲೂ ಕೂಡ ಇಲ್ಲ. ಅವನೊಂದು ಇಟ್ಟಿಗೆ ಮೇಲೆ ಇಟ್ಟಿಗೆಯನ್ನು ಇಟ್ಟು ಗಂಡು ಮನೆ ಕಟ್ಟಬೋದೇ ಹೊರತು ಕುಟುಂಬವೆಂಬ ಸಂಬಂಧಗಳ ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇರೋದು ಹೆಣ್ಣಿಗೆ ಮಾತ್ರ. ಹಾಗಾಗಿ ಹೆಣ್ಣಿಗೆ ಕುಟುಂಬದಲ್ಲಿ ಒಂದು ವಿಶೇಷವಾದಂಥ ಪಾತ್ರ ಉಂಟು. ಸಮಾಜದಲ್ಲಿ ನಾವು ನೋಡುವಾಗ ಕೆಲವು ಸತಿ ನಾವು ನೆನೆಸ್ತೇವೆ, ಸಮಾಜದಲ್ಲಿ ಒಂದು ಕಡೆ ನಾವು ನೋಡುವಾಗ ಎಲ್ಲೋ ಅವಳನ್ನು ನಾವು ಇನ್ನೂ ಕೂಡ ಒಂದು ಸಮಾನವಾದಂಥ ದೃಷ್ಟಿಯಲ್ಲಿ ನಾವು ಅವಳನ್ನು ನೋಡ್ತಾನೇ ಇಲ್ಲ. ಅವಳಿಗೆ ಶಕ್ತಳಲ್ಲ, ಅವಳಿಂದ ಆಗಲ್ಲ, ಅವಳಿಗೆ ಬೇರೆ ಜವಾಬ್ದಾರಿ ಉಂಟು, ಈ ರೀತಿಯಾಗಿ ಅವಳನ್ನು ಒಂದು ಕಡೆ ಮೂಲೆ ಗುಂಪಾಗಿ ನಾವು ಕೂಡಿಸ್ತಿರುವಂಥದ್ದು. ಆದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಕೂಡ ಒಂದು ರೀತಿಯಾಗಿ ಅದನ್ನು ನಾವು ಸ್ವಲ್ಪ ಇದು ಮಾಡಬೇಕು. ಯಾಕಂದರೆ ಸಮಾಜದಲ್ಲಿ ನೋಡುವಾಗ ಇವತ್ತು ಕೇವಲ ಮನೆಯಲ್ಲಿ ಮಾತ್ರ ಇರಬೇಕಾದಂಥ ಮೀಸಲಾಗಬೇಕಾಗಿದ್ದಂಥ ಹೆಣ್ಣು ಇವತ್ತು ಗಂಡಿಗೆ ಸರಿಸಮಾನವಾಗಿ ಎಲ್ಲದರಲ್ಲೂ ಕೂಡ ತನ್ನ ಕೊಡುಗೆಯನ್ನು ನೀಡ್ತಿದ್ದಾಳೆ. ಒಬ್ಬ ವೈದ್ಯಳಾಗಿರ್ಬೋದು, ಅಥವಾ ಒಂದು ವಿಮಾನವನ್ನು ಓಡಿಸೋದ್ರಲ್ಲೇ ಇರ್ಬೋದು, ಅಥವಾ ವಾರ್ಫೀಲ್ಡ್ಗೆ ಇಳಿದು ಸೈನಿಕಳಾಗಿ ದುಡಿಯುವಂಥದ್ದಿರ್ಬೋದು, ಅಥವಾ ಏನೂ ಬೇಡ, ಪ್ರಪಂಚದಲ್ಲಿ ಎರಡನೇ ಆಗಿ ಹೆಣ್ಣು ಒಂದು ರಾಷ್ಟ್ರವನ್ನು ಒಂದು ಮುನ್ನಡೆಸಿದ್ದು ಅಂತ ಹೇಳಿದ್ರೆ ನಮ್ಮ ದೇಶ ಎನ್ನುವಂಥ ಹೆಗ್ಗಳಿಕೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಅವರು ನಡೆಸಿದಂಥ ರೀತಿಯನ್ನು ನಾವು ಆಲೋಚನೆ ಮಾಡುವಾಗ ಸಮಾಜದಲ್ಲಿ ಮಹಿಳೆ ಕೊಡುವಂಥ ಕೊಡುಗೆ ಬಹಳಷ್ಟಿದೆ. ಬಹಳಷ್ಟು ಕೊಡುಗೆಯನ್ನು ಆಕೆ ನೀಡಿದಾಳೆ. ಆದ್ದರಿಂದ ಸಮಾಜದಲ್ಲಿ ಅವಳು ಕೊಡುವಂಥ ಒಂದು ಕೊಡುಗೆಯನ್ನು ನಾವು ಸ್ಮರಿಸಲೇಬೇಕು. ನಾವು ಸ್ವಾತಂತ್ರ್ಯ ದಿನಗಳಿಗೆ ನಾವು ನಮ್ಮನ್ನು ನಾವು ಒಂದು ವೇಳೆ ನಮ್ಮ ನೋಟವನ್ನು ನಾವು ನೋಡೋದಾದರೆ ಅಲ್ಲಿ ಇದ್ದಂಥ ಸ್ತ್ರೀಯರು ಮಮತಾಜ್ ಅಲಿ ಆಗಿರ್ಬೋದು, ಅವರು ಮಾಡಿದಂಥ ಕೊಡುಗೆ ಬಹಳಷ್ಟಿದು. ಕುರಾನನ್ನು ಪುನಂದಾವರ್ತಿ ಹಾಕಿ ಅದನ್ನು ಅಧ್ಯಯನವನ್ನು ಮಾಡಿ ಮಹಿಳೆಯಗೆ ಸಮಾಜದಲ್ಲಿ ಸಿಕ್ಕಬೇಕಾದಂಥ ಆ ವಿದ್ಯಾಭ್ಯಾಸದ ಕುರಿತಾಗಿ ಅವಳು ಮಾಡಿದಂಥ ಹೋರಾಟ ನಿಜಕ್ಕೂ ಕೂಡ ವಿಶಿಷ್ಟವಾದಂಥದ್ದು ಹೋರಾಟ. ಅದೇ ರೀತಿಯಲ್ಲಿ ಪಂಡಿತ್ ರಮಾಬಾಯಿ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಅನುಭವಿಸಿ ವಿಧವೆ ಆದರೂ ಕೂಡ ವಿಧವೆಯರಿಗೆ ಒಂದು ಮನೆಯನ್ನು ಕಟ್ಟಿಸಿ ಅದನ್ನು ಅವಳು ಆ ಮೂಲಕವಾಗಿ ವಿಧವೆಯರೆಲ್ಲೂ ಕೂಡ ಒಂದು ಸಶಕ್ತೀಕರಣವನ್ನು ಮಾಡ್ತಾ ಅವರ ಜೀವನ ಅಲ್ಲಿಗೆ ಅಂತ್ಯ ಇಲ್ಲ ಎಂಬುದಾಗಿ ಸಮಾಜಕ್ಕೆ ತೋರಿಸಿಕೊಟ್ಟವಳು ಪಂಡಿತ್ ರಮಾಬಾಯಿ. ಅದೇ ರೀತಿಯಲ್ಲಿ ಈಗ ಆಧುನಿಕ ಯುಗಕ್ಕೆ ನಾವು ಬರುವಾಗಲೂ ಕೂಡ ಮದರ್ ತೆರೆಸ, ಅವಳೊಬ್ಬಳು ಕನ್ಯೆಯಾಗಿ ದೇವರ ಸೇವೆಗೆ ತನ್ನನ್ನು ಸಮರ್ಪಿಸಿಕೊಂಡಂಥ ಒಂದು ಸ್ತ್ರೀ, ಬಡ ಬಗ್ಗರ ಬಳಿಗೆ ಅವಳು ಹೋಗಿ ಕುಷ್ಠರೋಗಿಗಳ ಮಧ್ಯದಲ್ಲಿ ಅವಳು ಸೇವೆಯನ್ನು ಮಾಡಿ ಅವಳು ಇವತ್ತಿಗೂ ಕೂಡ ಎಲ್ಲ ಇಡೀ ಪ್ರಪಂಚಕ್ಕೆ ಹೆಣ್ಣಿಗೆ ಮಾತ್ರ ಅಲ್ಲ ಗಂಡಿಗೂ ಕೂಡ ಇವತ್ತೊಂದು ಆದರ್ಶ ವ್ಯಕ್ತಿಯಾಗಿದ್ದಾಳೆ ಎಂಬುದಾಗಿ ಹೇಳಿದ್ದಾನೆ. ಆದ್ದರಿಂದ ಕುಟುಂಬದಲ್ಲಿ ಮಾತ್ರ ಆಕೆ ಒಂದು ಕೊಡುಗೆ ಅಲ್ಲ, ಸಮಾಜಕ್ಕೆ ಕೂಡ ಅವಳು ಒಂದು ನಿಜವಾಗಿ ಕೂಡ ಒಂದು ಆಶೀರ್ವಾದದ ಕೊಡುಗೆ ಎಂಬುದಾಗಿ ಹೇಳಿದರೆ ಅದು ತಪ್ಪಾಗುವುದಿಲ್ಲ. ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ನೀವು ಹೇಳಿದ್ರಿ ಸಮಾಜದಲ್ಲಿ ಎಷ್ಟಿದ್ರೂ ಒಂದು ಸ್ವಲ್ಪ ಆದರೂ ಅಸಮಾನತೆ ಇದೆ. ಆದರೆ ಈಗ ಹೆಣ್ಣು ಮಕ್ಕಳು ಗಂಡಿಗೆ ನಾನು ಏನೂ ಕಡಿಮೆ ಅಲ್ಲ ಎಂದು ಮುನ್ನಡೆತಿದ್ದಾರೆ. ಆ ಸ್ಥಿತಿಯಲ್ಲಿ ಒಂದು ಅವರ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನವನ್ನು ಯಾವ ರೀತಿಯಲ್ಲಿ ಅವರು ಬ್ಯಾಲೆನ್ಸ್ ಮಾಡಿಕೊಂಡು ಇಟ್ಟುಕೊಳ್ತಾರೆ ಅಥವಾ ಇಟ್ಟುಕೊಳ್ಳಬಹುದು, ಯಾವ ರೀತಿಯಲ್ಲಿ ಅಂದರೆ ಎಷ್ಟೋ ಕಷ್ಟಗಳನ್ನು ಅವರು ಅನುಭವಿಸ್ತಾರೆ, ಆದರೂ ಕೂಡ ಹೆಣ್ಣು ಮಕ್ಕಳು ಅಥವಾ ಒಂದು ಸ್ತ್ರೀ ಮುನ್ನಡೆಯುವಂಥ ರೀತಿ ಇದರ ಬಗ್ಗೆ ನೀವು ತಿಳಿಸಿದಾದರೆ. ಖಂಡಿತವಾಗಿಯೂ ಇವತ್ತು ಒಂದು ಗಂಡು ಒಂದು ವರ್ಕ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ, ಹೆಣ್ಣು ಒಂದು ಫಿಸಿಕಲ್ ವರ್ಕ್ ಮತ್ತು ಮನೆಯ ವರ್ಕನ್ನು ಎರಡನ್ನ ಲೈಫನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಅದು ಚಾಲೆಂಜ್ ಎಂಬುದಾಗಿ ಹೇಳಿದರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಈಗಲೂ ಕೂಡ ಸಮಾಜ ನಾವು ಎಷ್ಟೇ ಟೆಕ್ನಾಲಜಿ ಇರ್ಬೋದು ಅಥವಾ ಎಷ್ಟೇ ಆಧುನಿಕತೆಯಲ್ಲಿ ನಾವು ಮುಂದೆ ಹೋಗ್ತಿದ್ದೇವೆ, ಆಧುನಿಕತೆಯಲ್ಲಿ ಚಿಂತನೆಯನ್ನು ಮಾಡ್ತಿದ್ದೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಹೆಣ್ಣಿಗೆ ನಾವು ನೀಡಿರುವಂಥ ಸ್ಥಾನಮಾನಗಳು ಎಲ್ಲೋ ಒಂದು ಕಡೆ ಅದು ಒಂದು ಕನ್ಫೈನ್ ಆಗಿದೆ, ಒಂದು ಬಾವಿಯಲ್ಲಿದ್ದ ಕಪ್ಪೆಯಾಗಿ ಒಂದಕ್ಕೆ ಮಾತ್ರ ಕೇಂದ್ರೀಕೃತವಾಗಿ ನಾವಿದ್ದೇವೆ. ಆದ್ದರಿಂದ ಈ ಸಮಾನವಾಗಿ ಚಿಂತಿಸುವುದನ್ನು ನಾವು ಇನ್ನೂ ಕೂಡ ಇದು ಮಾಡಲಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ನಾವು ಹೆಣ್ಣಿಗೆ ಈಗ ಮಗುವನ್ನು ನೋಡ್ಕೊಳ್ಳಿಕ್ಕೆ ಅಥವಾ ಅವಳು ಮಗುವನ್ನು ಹೆತ್ತ ಮೇಲೆ ಅವಳನ್ನ ಆ ಮಗುವನ್ನು ಆರೈಕೆ ಮಾಡಲಿಕ್ಕೆ ಈಗ ಗೌರ್ಮೆಂಟ್ ಈಗಲೇ 6 months ಮೆಟರ್ನಿಟಿ ಲೀವ್ ಅಂತ ಇದು ಮಾಡಿದೆ. ಗಂಡ ತನ್ನ ಪಾಡಿ ಕೆಲಸಕ್ಕೆ ಹೋದ್ರೂ 6 ತಿಂಗಳು ಮಾತ್ರ ಮಗುವನ್ನು ನೋಡ್ಕೊಳ್ಳುವಂಥದ್ದು ಕೇವಲ ತಾಯಿದು ಮಾತ್ರ ನನ್ನ ಕರ್ತವ್ಯ ಇಲ್ಲ. ಅದಕ್ಕೆ ಕೂಡ ಆ ರೀತಿಯಾದಂಥ ಚಿಂತನೆ ಎಲ್ಲೋ ಒಂದು ಕಡೆ ನಮಗೂ ಕೂಡ ಬೇಕು. ಹೌದು, ಎರಡೂ ಇಬ್ಬರೂ ಕೂಡ ಅದಕ್ಕೆ ಹೊರತಲ್ಲ, ಇಬ್ಬರೂ ಕೂಡ ಅದಕ್ಕೆ ಸರಿಸಮಾನವಾಗಿ. ಯಾಕಂದರೆ ಮನೆಯ ಜವಾಬ್ದಾರಿಯನ್ನು ಹೊರಲಿಕ್ಕೆ ಅವಳು ಹೇಗೆ ನಾನು ಕೂಡ ಸಿದ್ಧಳಿದ್ದೇನೆ ಎಂಬುದಾಗಿ ಹೇಳ್ತಾಳೋ ಹಾಗೆ ಇವರು ಕೂಡ ಸಿದ್ಧರಿದ್ದರೆ ಮಾತ್ರ
ಆ ರೀತಿಯಾದಂಥ ಒಂದು ಸಮಾನತೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೂ ಕೂಡ ನಾವೇನು ಮಾಡ್ತಿದ್ವಿ, ಇನ್ನೂ ಕೂಡ ನಾವು ಸಮಾನರೆಂಬುದಾಗಿ ಹೇಳ್ಕೊಳ್ತಿದ್ದೇವೆ ಹೊರತು ಆ ರೀತಿಯಾದಂಥ ಸಮಾಜ ಇನ್ನೂ ಕೂಡ ನಿರ್ಮಾಣ ಆಗಲಿಲ್ಲ. ನಾವಿನ್ನೂ ಕೂಡ ಪಾರ್ಲಿಮೆಂಟಲ್ಲಿ 33% ಹೋರಾಡ್ತಿದ್ದೇವೆ ಹೊರತು ಜೆಂಡರ್ ಈಕ್ವಾಲಿಟಿ ಎಂಬುದಾಗಿ ಎಷ್ಟೇ ಘೋಷಣೆಗಳಾದರೂ, ಈ ವರ್ಷದ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಮೇನ್ ಥೀಮ್ ಎಂಬುದಾಗಿ ಹೇಳಿದರೆ ಅದೇ ಜೆಂಡರ್ ಈಕ್ವಾಲಿಟಿ. ಜೆಂಡರ್ ಈಕ್ವಾಲಿಟಿ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್ ಎಂಬುದಾಗಿ, ಒಂದು ಸಮರ್ಥನೀಯ ಭವಿಷ್ಯಕ್ಕಾಗಿ ಲಿಂಗ ಸಮಾನತೆಯನ್ನು ಹುಡುಕಬೇಕು ಎಂಬುದಾಗಿ ಕರೆ ಕೊಟ್ಟಿರುವಂಥ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸಬೇಕು. ಕೇವಲ ನಾವು 33% ಹೋರಾಡುವವರು, ನಾನು ಗಂಡು ಹೆಣ್ಣು ಎರಡೂ ಕೂಡ ಸಮಾನರು. ಸೃಷ್ಟಿಯ ಕಥೆಯನ್ನು ನಾವು ನೋಡುವಾಗ ದೇವರು ಸೃಷ್ಟಿಯಲ್ಲೇ ಇಬ್ಬರನ್ನು, ಗಂಡು ಹೆಣ್ಣನ್ನು ಇಬ್ಬರನ್ನು ಕೂಡ ತನ್ನ ಹೋಲಿಕೆಗೆ ಸರಿಯಾಗಿ ಅವರನ್ನು ಸೃಷ್ಟಿ ಮಾಡಿದ. ಆದ್ದರಿಂದ ದೇವರ ಸೃಷ್ಟಿಯಲ್ಲಿ ಆ ಎರಡು ಸೃಷ್ಟಿಗಳಿಗೂ ಕೂಡ ಯಾವ ರೀತಿಯಲ್ಲಿ ವ್ಯತ್ಯಾಸವನ್ನು ಆತನು ಸೃಷ್ಟಿಸಿಲ್ಲ. ಸೃಷ್ಟಿಸಿದಂಥದ್ದು ಸಮಾಜ, ಸಮಾಜದ ಕಟ್ಟುಪಾಡುಗಳು ಅಥವಾ ನೀತಿ ನಿಯಮಗಳು. ಆದ್ದರಿಂದ ಈ ನೀತಿ ನಿಯಮಗಳನ್ನು ನಾವು ಸ್ವಲ್ಪ ಬದಿಗಿಟ್ಟು ದೇವರ ಸೃಷ್ಟಿಯನ್ನು ಒಂದೇ ದೃಷ್ಟಿಕೋನದಲ್ಲಿ ನಾವು ನೋಡೋದು ಆದರೆ ಖಂಡಿತವಾಗಿಯೂ ಲಿಂಗ ಸಮಾನತೆ ಸಿಗ್ತದೆ. ಹೋರಾಟ 33% 50-50% ಅದೇ ರೀತಿಯಲ್ಲಿ ನಾವು ನಿಮ್ಮ ಜೀವಿತವನ್ನೇ ನೋಡುವುದಾದರೆ, ನೀವು ವೃತ್ತಿಯಲ್ಲಿ ಒಂದು ವೈದ್ಯೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ, ಅದೇ ರೀತಿಯಲ್ಲಿ ಪರ್ಸನಲ್ ಲೈಫಲ್ಲಿ ನೀವು ಒಂದು ಹೆಂಡತಿಯೂ ಹೌದು, ಮಕ್ಕಳ ತಾಯಿಯೂ ಹೌದು. ನೀವು ನಿಮ್ಮ ಜೀವಿತದ ಕುರಿತಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ನಿಮ್ಮ ವರ್ಕ್ ಲೈಫನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಖಂಡಿತ, ನಿಜವಾಗ್ಲೂ ಕೂಡ ಅದೊಂದು ದೊಡ್ಡ ಕ್ವೆಶ್ಚನ್. ಯಾಕೆಂದರೆ ವೈದ್ಯೆಯಾಗಿ ನನಗೆ ನನ್ನದೇ ಆದಂಥ ಜವಾಬ್ದಾರಿ ಇದೆ. ಹಾಗಂತ ಹೇಳಿ ನನಗಿರುವ ಇನ್ನೊಂದು ಅಸ್ತಿತ್ವವನ್ನು ನಾನು ಮರೆಯುವಂಥ ಸ್ಥಿತಿಗತಿಗಳಲ್ಲಿ ನಾನಿಲ್ಲ. ಯಾಕಂತ ಹೇಳಿದ್ರೆ ನಾನೊಂದು ಕುಟುಂಬಕ್ಕೆ ಒಂದು ಹೆಂಡತಿ ಕೂಡ ಹೌದು, ನನ್ನ ಮಕ್ಕಳಿಗೆ ತಾಯಿ ಕೂಡ ಹೌದು. ಸೊ ಈ ರೀತಿಯಾದಂಥ ಮಲ್ಟಿ ಟಾಸ್ಕಿಂಗ್ ಇರುವಂಥ ಜವಾಬ್ದಾರಿಗಳಿದೆ. ಖಂಡಿತವಾಗಿ ಇದನ್ನು ಮಾಡಲಿಕ್ಕೆ ದೇವರು ನಮ್ಮನ್ನು ಶಕ್ತರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ಹೇಳಿದರೆ ತಪ್ಪಲ್ಲ. ಎಲ್ಲ ರೀತಿಯ ಕೆಲಸಗಳನ್ನು, ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ದೇವರು ನಮ್ಮನ್ನು ಶಕ್ತನಾಗಿ ಮಾಡಿದಾಳೆ. ಒಂದು ಮಹಿಳೆಗೆ ದೇವರು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿದರೆ ಅದು ತಪ್ಪಲ್ಲ. ಆದರೆ ಒಂದನ್ನು ನಾನು ಹೇಳಲು ಬಯಸ್ತೇನೆ ಅಂತ ಹೇಳಿದರೆ, ಈ ಎಲ್ಲ ಕಾರ್ಯಗಳನ್ನು ಮಾಡುವಾಗ ನನ್ನೊಟ್ಟಿಗೆ ಒಂದು ಸಪೋರ್ಟ್ ಕ್ಯಾರೆಕ್ಟರ್ಸ್ ಇರಬೇಕು. ಕೇವಲ ನಾನು ಎಲ್ಲವನ್ನು ನಾನು ಒಬ್ಬಳೆಯಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿದರೆ ಇಲ್ಲ, ನನ್ನೊಟ್ಟಿಗಿರುವಂಥ ಸುತ್ತಲಿನ ಪರಿಸರ ಹೇಗಿದೆ ಎನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಎಲ್ಲೋ ಒಂದು ರೀತಿ ಮಹಿಳೆ ಖಿನ್ನತೆಯನ್ನು ಅನುಭವಿಸ್ತಿದ್ದಾಳೆ. ಮಹಿಳೆ ನಾನು ಸಬಳಲಲ್ಲ, ನನಗೆ ಶಕ್ತಿ ಇಲ್ಲ, ಅಥವಾ ಮಹಿಳೆ ತನ್ನಲ್ಲಿರುವಂಥ ತಲಾಂತಗಳನ್ನು ಹೊರಗೆ ತರಲಿಕ್ಕೆ ಆಗ್ತಿಲ್ಲ ಎಂಬುದಾಗಿ ನಾವು ಹೇಳಿದರೆ ಎಲ್ಲೋ ಅವಳಿಗೆ ಒಂದು ಕಡೆ ಅವಳಿಗೆ ಸಿಗಬೇಕಾದಂಥ ಬಲ, ಆಕೆಗೆ ಸಿಗಬೇಕಾದಂಥ ಸಪೋರ್ಟ್ ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಿದೆ ಎಂಬುದಾಗಿ ಹೇಳಿದರೆ ತಪ್ಪಲ್ಲ. ಇವತ್ತು ನಾನು ಎರಡು ಕಡೆ ಮಂಗಳೂರಲ್ಲೂ ಕೆಲಸ ಮಾಡ್ತಾ, ಉಡುಪಿಯಲ್ಲೂ ಕೆಲಸ ಮಾಡ್ತಾ, ಮನೆಯಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ನನಗೆ ನೀಡ್ತಿರುವಂಥ ಸಪೋರ್ಟ್ ಅದಕ್ಕೆ ಕಾರಣ ಎಂಬುದಾಗಿ ಹೇಳಿದರೆ ತಪ್ಪಲ್ಲ. ಸೊ ಯಾಕಂತ ಹೇಳಿದ್ರೆ ನನ್ನಲ್ಲಿರುವಂಥ ತಲಾಂತು ಹೊರಗೆ ಬರಬೇಕು, ನಾನು ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ತೋರಬೇಕು ಅನ್ನುವಂಥ ಜವಾಬ್ದಾರಿ ಅಥವಾ ಅನ್ನುವಂಥ ಆ ಅಭಿಲಾಷೆ ನನ್ನ ಪತಿಯಲ್ಲಿದ್ದರಿಂದ ನನ್ನ ಕನಸು ನನಸಾಗಲಿಕ್ಕೆ ಅದು ಸಾಧ್ಯ ಆಯಿತು. ಅದೇ ರೀತಿಯಾಗಲಿ ಹೌದು, ನನ್ನ ತಾಯಿ ಕೂಡ ಸಮಾಜದಲ್ಲಿ ಒಳ್ಳೆ ಸ್ಥಿತಿಗೆ ಹೋಗಬೇಕು ಎನ್ನುವಂಥ ಆಸೆ ನನ್ನ ಮಕ್ಕಳಲ್ಲಿ ಇರೋದ್ರಿಂದ ಅದು ಎಲ್ಲೋ ಒಂದು ರೀತಿಯಲ್ಲಿ ಆ ಕನಸು ಇನ್ನೂ ಕೂಡ ಚಿಗಿರ್ಲಿಕ್ಕೆ ಅಥವಾ ಅದು ಆ ಒಂದು ನಿಜವಾದ ರೂಪ ತಾಳಲಿಕ್ಕೆ ಅದು ಸಾಧ್ಯವಾಯಿತು. ಅದರಿಂದ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹೆಣ್ಣು ನೀನು ಹೆಣ್ಣು ಕಡಿಮೆ, ನೀನು ಗಂಡಿಗಿಂತ ಇದಾಗಬಾರ್ದು, ಗಂಡು ಜಾಸ್ತಿ ಓದಿರಬೇಕು ಹೆಣ್ಣು ಕಡಿಮೆ ಓದಿರಬೇಕು. ಈ ರೀತಿಯಾದಂಥ ಸಮಾನತೆಗೆ ಅಥವಾ ಆ ರೀತಿಯಾದಂಥ ತಾರತಮ್ಯಕ್ಕೆ ಯಾವಾಗ ನಮ್ಮ ಜೀವನಗಳಲ್ಲಿ ಪ್ರಶ್ನೆ ಬರಲಿಕ್ಕೆ ಶುರುವಾಗ್ತದೋ ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಒಡಕು ಶುರುವಾಗ್ತದೆ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಡಕು ಕಾಣಲಿಕ್ಕೆ ಇದೇ ಒಂದು ರೀತಿಯ ಕಾರಣ ಆಗಿದೆ. ಏನಂತ ಹೇಳಿದರೆ, ಗಂಡು ನಾನು ಹೆಣ್ಣು ನಾನು ಜಾಸ್ತಿ ಓದಿದ್ದೇನೆ, ನಾನು ಸಂಬಳವನ್ನು ಹೆಚ್ಚು ತಗೊಳ್ತೇನೆ, ಅಥವಾ ಗಂಡು ಹೇಳುವಂಥದ್ದು ನಾನು ಹೆಚ್ಚು ಓದಿರೋದು, ನಾನು ಹೆಚ್ಚು ಸಂಬಳ ತರೋದು, ನಾನು ಮನೆಯನ್ನು ನಡೆಸೋದು, ಈ ರೀತಿಯಾದಂಥ ಆ ಪ್ರತಿಷ್ಠೆಗೆ ಕಾರಣವಾದರೆ ಎಲ್ಲೋ ಒಂದು ಕಡೆ ಏನಾಗ್ತದೆ, ನಮ್ಮ ಸಮಾನತೆ ಅಥವಾ ಮಹಿಳೆಗೆ ಸಿಗಬೇಕಾದಂಥ ಸ್ಥಾನಮಾನಗಳೆಲ್ಲ ಅದೆಲ್ಲೋ ಒಂದು ಕಡೆ ಅದು ಬೇರೆ ರೀತಿಯಾಗಿ ಟರ್ನ್ ಆಗುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ಅದರಿಂದ ಮಹಿಳೆಗೆ ಅಥವಾ ಪುರುಷನಿಗಾಗಲಿ ಮಹಿಳೆಗಾಗಲಿ ಇಬ್ಬರೂ ಕೂಡ ಈಕ್ವಲ್. ಕೇವಲ ಮಹಿಳೆಯರಿಗೆ ನಾನು ಸಪೋರ್ಟ್ ಕೊಡಿ ಎಂಬುದಾಗಿ ಹೇಳುವುದಿಲ್ಲ, ಪುರುಷನಿಗೂ ಕೂಡ ಅದೇ ರೀತಿಯಾದಂಥ ಸಪೋರ್ಟ್ ಸಿಗಬೇಕು. ಸೊ ಯಾವಾಗ ಇಬ್ಬರನ್ನು ಕೂಡ ನಾವು ಸಮಾನವಾಗಿ ಕಾಣ್ತೇವೋ ಅಥವಾ ಇಬ್ಬರಿಗೂ ಬೇಕಾದಂಥ ಸವಲತ್ತುಗಳಿರ್ಬೋದು, ಇಬ್ಬರಿಗೂ ಬೇಕಾದಂಥ ಸಪೋರ್ಟ್ ಸಿಸ್ಟಮ್ ಯಾವಾಗ ಸಿಗ್ತದೋ, ಖಂಡಿತವಾಗಿ ಕೂಡ ನಾವು ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಮಹಿಳೆಯಾಗಿ ಬದಲಾವಣೆಯನ್ನು ತರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಮ್ಯಾಮ್, ನಾವು ಮಾತಾಡೋದಾದರೆ ಒಂದು ಹೆಣ್ಣು ಎಂಬುವಂಥದ್ದು ಅದು ಆಕೆ ಹುಟ್ಟಿ ಬೆಳೆದ ಮೇಲಲ್ಲ, ಹುಟ್ಟುವುದಕ್ಕಿಂತ ಮುಂಚೆ
ಈಗ ನಾವು ನೋಡೋದಾದರೆ ಹೆಣ್ಣು ಭ್ರೂಣ ಹತ್ಯೆ PCPNDT ಆ್ಯಕ್ಟ್ ಪಾಸ್ ಆಗಿ ಎಷ್ಟೋ ವರ್ಷಗಳು ಕಳೆದಿದ್ದರೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ಇಂದಿಗೂ ನಡೆಯುತ್ತಿದೆ. ಇದರ ಕುರಿತಾಗಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತವಾಗಿಯೂ, ಅದೆಲ್ಲ ಹಳೆ ಕಾಲದಲ್ಲಿ ಆಗೋಯ್ತು, ಈಗಿನ ಕಾಲದಲ್ಲಿ ಇಲ್ಲ. ಈಗ ಎಲ್ಲರೂ ಹೆಣ್ಣು ಗಂಡು ಒಂದೇ ಆಗಿ ನೋಡ್ತೇನೆ ಅಂತ ಹೇಳಿದ್ರು ಅದು ಸತ್ಯವೋ ಸುಳ್ಳು, ಅದು ಯಾವ ರೀತಿಯಲ್ಲಿ ನೀವು ತಕ್ಕೊಳ್ತೀರೋ ಗೊತ್ತಿಲ್ಲ. ಆದರೆ ಇಂದಿಗೂ ಸಮಾಜದಲ್ಲಿ ಹೆಣ್ಣು ಹುಟ್ಟಿದರೆ ಒಂದು ಕಾಳನ್ನು ಹಾಕಿ, ಭತ್ತದ ಕಾಳನ್ನು ಹಾಕಿ ಸಾಯಿಸುವಂಥ ಕುಟುಂಬಗಳು ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಇದೆ ಎಂಬುದಾಗಿ ಹೇಳಿದರೆ ಖಂಡಿತವಾಗಿಯೂ ಕೂಡ ತಪ್ಪಲ್ಲ. ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣು ಹುಟ್ಟಿದ ಮೇಲೂ ಅಥವಾ ಹೆಣ್ಣನ್ನು ಪೂರ್ವವಾಗಿ ಅದು ಹೆಣ್ಣು ಎಂಬ ಭ್ರೂಣ ಎಂಬುದಾಗಿ ತಿಳಿದ ಕೂಡಲೇ ಅದನ್ನು ಬೇಡ ಎಂಬುದಾಗಿ ತೆಗೆಯುವಂಥ ಅನೇಕ ರೀತಿಯಾದಂಥ ಇನ್ನೂ ಕೆಟ್ಟ ಕ್ರೂರ ಮನಸ್ಸುಗಳು ನಮ್ಮ ಜೊತೆಯಲ್ಲಿದೆ ಎಂಬುದಾಗಿ ಹೇಳಿದರೆ ತಪ್ಪಲ್ಲ. ಎಲ್ಲರೂ ಕೂಡ ಪ್ರಶ್ನೆ, ನಿಮ್ಗೆ ಎರಡು ಹೆಣ್ಮಕ್ಕಳೇ ಎನ್ನುವ ಪ್ರಶ್ನೆ, ನನಗಿಬ್ಬರು ಕೂಡ ಹೆಣ್ಮಕ್ಕಳು, ಎರಡು ಹೆಣ್ಮಕ್ಳ ಗಂಡಿಲ್ವಾ ಅನ್ನುವಂಥ ಪ್ರಶ್ನೆ. ಅಂದರೆ ಗಂಡಿದ್ದರೆ ಮಾತ್ರ ಮುಂದಿನ ಭವಿಷ್ಯ ಎನ್ನುವಂಥ ಆ ಆಲೋಚನೆ, ಆ ರೀತಿಯಾದಂಥ ಇನ್ನೂ ಕೂಡ ಒಂದು ಆ ಅಂಧಕಾರದ ಒಂದು ಮನಸ್ಥಿತಿ ಉಂಟಲ್ಲ, ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಅದು ಕಂಗೊಳಿಸ್ತಿದೆ ಎಂಬುದಾಗಿ ಹೇಳಿದರೆ ತಪ್ಪಲ್ಲ. ಆದ್ದರಿಂದ ಎಲ್ಲೋ ಒಂದು ಕಡೆ ನಾವು ಹೆಣ್ಣಿಗೆ ಕೊಡುವಂಥದ್ದು, ಹೆಣ್ಣು ಕೂಡ ಒಂದು ಜೀವ, ಇನ್ನೊಂದು ಜೀವವನ್ನು ಕೊಡಲಿಕ್ಕೆ ಆಕೆಗೆ ಮಾತ್ರ ಶಕ್ತಿ ಇದೆ ಎನ್ನುವಂಥದ್ದನ್ನು ಎಲ್ಲೋ ನಾವು ಒಂದು ಕಡೆ ಮರೆತುಬಿಟ್ಟಿದ್ದೀವಿ. ಆದ್ದರಿಂದ ಹೆಣ್ಣಿಗೆ ಕೊಡುವಂಥ ಪ್ರಾಶಸ್ತ್ಯವನ್ನು ಅಥವಾ ಹೆಣ್ಣಿಗೆ ಸಿಗಬೇಕಾದಂಥ ಸ್ಥಾನಮಾನವನ್ನು ನಾವು ಯಾವತ್ತಿಗೂ ಕೂಡ ಎತ್ರ ನಾರ್ಯಸ್ತು ಪೂಜಿಸ್ತು ರಮಂತ ತತ್ರ ದೇವತೋ ಭವ ಎಂಬುದಾಗಿ, ಅಂದರೆ ಎಲ್ಲಿ ನಾರಿಯರನ್ನು ಪೂಜಿಸ್ತೇವೋ ಅಲ್ಲಿ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಹೇಳುವ ಹಾಗೆ, ಅದೇ ರೀತಿಯಲ್ಲಿ ನಾವು ಹೆಣ್ಣನ್ನು ಹೆಣ್ಣಿಗೆ ಕೊಡುವಂಥ ಸ್ಥಾನವನ್ನು ಅಥವಾ ಹೆಣ್ಣಿಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಗೌರವವನ್ನು ನಾವು ಕೊಡಲಿಕ್ಕೆ ನಾವು ಒಂದು ವೇಳೆ ಇದಾದರೆ ಖಂಡಿತವಾಗಿ ಈ ಹೆಣ್ಣು ಭ್ರೂಣ ಹತ್ಯೆ ನಮ್ಮಿಂದ ನಿರ್ಮೂಲ ಆಗಲಿಕ್ಕೆ ಕಾರಣಾಗ್ತದೆ. ಯಾವ ಆ್ಯಕ್ಟ್ ಇವತ್ತು ಗೌರ್ಮೆಂಟ್ ಯಾವ ರೀತಿಯಾದ ಆ್ಯಕ್ಟ್ ಬರ್ಬೋದು, ಒಂದು ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ಬೋದು, ಆದರೆ ನಮ್ಮ ಮನಸ್ಸಿನಲ್ಲಿ ಬದಲಾವಣೆ ಆಗದ ಹೊರತು ಇಂಥ ಎಲ್ಲ ಆ್ಯಕ್ಟ್ಗಳು ಒಂದು ಸರಿಯಾದ ರೀತಿಯಲ್ಲಿ ಒಂದು ಅದು ರೆಗ್ಯುಲೇಟ್ ಆಗಲಿಕ್ಕೆ ಅದು ಅಸಾಧ್ಯ. ಆದ್ದರಿಂದ ನಮ್ಮ ಮನಸ್ಸುಗಳು ಇವತ್ತು ಬದಲಾವಣೆಗಳಾಗಬೇಕು. ಏನಂತ ಹೇಳಿದ್ರೆ ಹೆಣ್ಣನ್ನು ನಾವು ಈ ಸಮಾಜದಲ್ಲಿ ನೋಡುವಂಥ ದೃಷ್ಟಿಕೋನ ಇವತ್ತು ಬದಲಾಗಬೇಕು. ಭ್ರೂಣ ಹತ್ಯೆ ಆಗಲಿಲ್ಲ, ಒಂದು ಹೆಣ್ಣು ಹುಟ್ಟಿದ್ಲು ಬೆಳೆದ್ಲು, ಆದರೆ ಅವಳು ಬೆಳೆದು ನಡೆಯುವಂಥ ಪ್ರತಿಯೊಂದು ಸ್ಟೇಜಲ್ಲಿ ಕೂಡ ದೌರ್ಜನ್ಯ ಇಂದಿಗೂ ನಡೀತವೇ ಇದೆ. ಇದರ ಕುರಿತಾಗಿ ನೀವು ಹೇಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀರಿ? ಭ್ರೂಣ ಹತ್ಯೆ ಇನ್ನೂ ಅವಳು ಕಣ್ಣು ತೆಗೆಯೋದಕ್ಕಿಂತ ಮುಂಚಿತವಾಗಿ ಅವಳನ್ನು ಮುಗಿಸುವಂಥ ಒಂದು ಆಲೋಚನೆ ಅಂದರೆ ಅವಳು ಹುಟ್ಟಿದ ಮೇಲೆ ಅವಳಿಗೆ ನಡೆಯುವಂಥ ಆ ದೌರ್ಜನ್ಯಗಳು ಇವತ್ತು ಒಂದು ರೀತಿಯಾಗಿ ಇದನ್ನೆಲ್ಲ ಪರಿಸ್ಥಿತಿಗಳನ್ನು ನೋಡುವಾಗ ನಾವು ಕೂಡ ಒಂದು ರೀತಿಯಲ್ಲಿ ಈ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಹೆಣ್ಣನ್ನು ಪುನಃ ಬೇಡ, ನಿನಗೆ ಯಾಕೆ ಆ ರೀತಿಯಾದಂಥ ಚಾಲೆಂಜ್ ಬೇಡ, ಒಂದು ಕಡೆ ಕೂತ್ಕೋ ಎನ್ನುವಂಥ ರೀತಿಯಲ್ಲಿ ಪುನಃ ನಾವೇ ಹೆಣ್ಣನ್ನು ಪುನಃ ಮೂಲೆಗೆ ಕೂರಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಹೆದರ್ಕೊಂಡು ಭ್ರೂಣ ಹತ್ಯೆ ಅಲ್ಲ, ಬದಲಾಗಿ ಆ ಹೆಣ್ಣನ್ನು ಹಿಂಸಿಸುವಂಥ ರೀತಿ, ಲೈಂಗಿಕವಾಗಿ ಅವಳನ್ನು ದೌರ್ಜನ್ಯ ಮಾಡುವಂಥದ್ದು. ಇವತ್ತು ಹೆಣ್ಣು ಯಾವುದೇ ಪರಿಸ್ಥಿತಿಗೆ ಹೋಗಿರ್ಬೋದು, ನಾವು ಕಳೆದ ಸರ್ತಿ ನೋಡಿದಾಗ ಹೈದರಾಬಾದಲ್ಲಿ ಒಂದು ವೈದ್ಯಳನ್ನು ಅವರು ಮಾಡಿದಂಥ ರೀತಿ, ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಅವಳನ್ನು ಸುಟ್ಟು ಹಾಕಿದಂಥ ರೀತಿಯನ್ನು ನಾವು ಗಮನಿಸಿ ನೋಡುವಾಗ ಯಾವ ರೀತಿಯಲ್ಲಿ ಇವತ್ತು ಸಮಾಜ ಹೆಣ್ಣನ್ನು ನೋಡ್ತಿದೆ ಎಂಬುದಾಗಿ ನಾವು ಚಿಂತಿಸಬೇಕು. ಯಾವ ರೀತಿಯಲ್ಲಿ ಹೆಣ್ಣಿಗೆ ದೌರ್ಜನ್ಯವನ್ನು ಆಗ್ತಿದೆ, ಇದರ ಕುರಿತಾಗಿ ಯಾರು ಧ್ವನಿ ಎತ್ತಬೇಕು? ನಾವು ಎತ್ತಬೇಕು ಧ್ವನಿ. ಹೆಣ್ಣು ಮಕ್ಕಳಾಗಿ ನಮ್ಮ ಸುರಕ್ಷತೆಗಾಗಿ ನಾವು ಧ್ವನಿಯನ್ನು ಎತ್ತಬೇಕು. ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ದು, ಸ್ವತಂತ್ರ ನಿಜವಾದ ಸ್ವತಂತ್ರ ಸಿಗೋದು ಯಾವಾಗ ಅಂತ ಹೇಳಿದರೆ, ಯಾವಾಗ ಹೆಣ್ಣು ಸ್ವತಂತ್ರವಾಗಿ ರಾತ್ರಿಯಲ್ಲಿ ತಿರುಗಾಡಲಿಕ್ಕೆ ಸಾಧ್ಯವಾಗ್ತದೋ, ಯಾವ ರೀತಿಯಾದಂಥ ಭಯವಿಲ್ಲದೆ ಆತಂಕವಿಲ್ಲದೆ ಆಕೆ ಯಾವಾಗ ನಡೆದಾಡಲಿಕ್ಕೆ ಸಾಧ್ಯವಾಗ್ತದೋ, ಅಂದೇ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ. 1947 August 15 ಬಂದ ಸ್ವಾತಂತ್ರ್ಯ ಅಲ್ಲ, ಹೆಣ್ಣು ಮಕ್ಕಳಿಗೆ ಒಂದು ಯಾವಾಗ ಆ ರೀತಿಯಾದಂಥ ನಿಶ್ಚಿಂತ ವಾತಾವರಣ ಸೃಷ್ಟಿಯಾಗ್ತದೋ ಆಗ ಮಾತ್ರ ಖಂಡಿತವಾಗಿ ಕೂಡ ಅದು ಒಂದು ಉತ್ತಮವಾದಂಥ ಸಮಾಜಕ್ಕೆ ಅದು ನಡೆಯಾಗಲಿಕ್ಕೆ ಸಾಧ್ಯವಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಮಾತಾಡೋದಾದರೆ ಮಹಿಳಾ ಸಬಲೀಕರಣ ಈ ದಿನ ಇಂದಿಗೆ ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿ ಸಾಗಿ ಬಂದಿದೆ, ಯಾವ ರೀತಿಯಾಗಿ ಫ್ಯೂಚರಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ, ಎಲ್ಲೆಲ್ಲಿ ಯಾವ ಫೀಲ್ಡಲ್ಲಿ ಇಫ್ ಐಮ್ ನಾಟ್ ರಾಂಗ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇನ್ನೂ ಸಾಧ್ಯತೆಗಳಿದೆ? ಮಹಿಳೆ ಸಬಲೀಕರಣ ಎಂಬುದಾಗಿ ಹೇಳುವಾಗ ನಾವು ಇಷ್ಟೊತ್ತು ಆಲೋಚನೆ ಮಾಡಿದ ಒಂದು ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ನಮ್ಮ ಮನಸ್ಥಿತಿಗಳಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗಬೇಕೆಂಬುದಾಗಿ ನಾವು ನೋಡಿದ್ವಿ. ಇವತ್ತು ವಿಮೆನ್ ಆಸ್ ಅ ಚೇಂಜ್ ಮೇಕರ್ ಎಂಬುದಾಗಿ ನಾವು ನೋಡಲಿಕ್ಕೆ ಹೋಗುವಾಗ ಮಹಿಳೆ ಸಬಲೀಕರಣ ಆಗಲಿಕ್ಕೆ ಇವತ್ತು ಬೇರೆ ಬೇರೆ ರೀತಿಯಾದಂಥ ಒಂದು ನಮ್ಮಲ್ಲಿ ಅನೇಕ ರೀತಿಯಾದಂಥ ಯೋಜನೆಗಳುಂಟು.
ಫಾರ್ ಎಕ್ಸಾಂಪಲ್ ನಾವು ಹುಡುಗಾದರೆ ಮಹಿಳೆ ಒಂದು ಸಬಲೀಕರಣ ಆಗಬೇಕಂದ್ರೆ ಚಿಕ್ಕದಾಗಿ ನಾನು ಹೇಳ್ತೇನೆ, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ನಮ್ಮೊಂದಿಗೆ ಇವತ್ತು ಅನೇಕ ಸಂಘಗಳಿವೆ. ಒಂದು 20 ಮಹಿಳೆಯರಾಗಿ ಒಟ್ಟಾಗಿ ಸೇರಿ ಅವರಲ್ಲಿರುವಂಥ ಸಣ್ಣ ಸಣ್ಣ ಉಳಿತಾಯದ ಹಣವನ್ನು ಸೇರಿಸುತ್ತಾ ಅವರೇ ಒಂದು ಉದ್ದಿಮೆಯನ್ನು ಪ್ರಾರಂಭಿಸುವಷ್ಟು ಯೋಜನೆಗಳನ್ನು ಇವತ್ತು ಸರ್ಕಾರ ಸವಲತ್ತುಗಳು ಇವತ್ತು ನೀಡ್ತಾ ಇದೆ. ಕೇವಲ ಆ ರೀತಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಾತ್ರ ಅಲ್ಲ, ಬದಲಾಗಿ ಇವತ್ತು ಅನೇಕ ರೀತಿಯ ಈಗ ಒಂದು ಮಹಿಳೆ ಒಂದು ಎಜುಕೇಷನ್ ಒಂದು ವಿಮೆನ್ ಒಂದು ಗರ್ಲ್ ಚೈಲ್ಡ್ ಒಂದು ಎಜುಕೇಷನ್ಗೆ ಹೋಗ್ತಾಳೆ ಎಂಬುದಾಗಿ ಹೇಳಿದರೆ ಅವಳಿಗೆ ಉನ್ನತ ವ್ಯಾಸಂಗವನ್ನು ಮಾಡಲಿಕ್ಕೆ ಅನೇಕ ರೀತಿಯಾದಂಥ ಸ್ಕಾಲರ್ಶಿಪ್ಸ್ ವಿದ್ಯಾರ್ಥಿ ವೇತನಗಳುಂಟು. ಅದೇ ರೀತಿಯಲ್ಲಿ ಒಂದು ವೇಳೆ ಒಂದು ರಿಸರ್ಚಲ್ಲಿ ಒಂದು ವೇಳೆ ನಾನು ಸಂಶೋಧನೆಯಲ್ಲಿ ಮುಂದೆ ಹೋಗಬೇಕು ಎನ್ನುವಂಥ ಆಲೋಚನೆ ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಯರಲ್ಲಿ ಇದ್ದರೆ ಒಂದು ವೇಳೆ ಖಂಡಿತವಾಗಿಯೂ ಎಷ್ಟೋ ಗ್ರ್ಯಾಂಟ್ಸ್ ವಿಮೆನ್ಗೆ ಎಂಬುದಾಗಿಯೇ ಕೂಡ ಅನೇಕ ಗ್ರ್ಯಾಂಟ್ಸ್ಗಳು ಇವತ್ತು ಗೌರ್ಮೆಂಟಿಂದ ಒಂದು ಇದೆಲ್ಲವೂ ಕೂಡ ಯಾಕೆ ಆಗ್ತಿದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ವಿಮೆನಿಗೆ ಸಬಲೀಕರಣವನ್ನು ಮಾಡಲಿಕ್ಕೆ ಸಮಾಜ ಕೂಡ ಪ್ರಯತ್ನವನ್ನು ಪಡ್ತಿದೆ, ಪಡಲೇ ಇಲ್ಲ ಎಂಬುದಾಗಿ ನಾವು ಹೇಳುವಂಥದ್ದು ತಪ್ಪು. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಲೋನ್ಗೆ ಹೋಗಿ, ಒಂದು ಎಜುಕೇಷನ್ ಲೋನಿಗೆ ಹೋಗಿ, ಮಹಿಳೆಗೆ ಸಿಕ್ಕುವಂಥ ಲೋನ್ಗೆ ರೇಟ್ ಆಫ್ ಇಂಟ್ರೆಸ್ಟ್ 0.5% ಕಡಿಮೆ ಉಂಟು. ಅದು ಒಂದು ವೇಳೆ ಎಜುಕೇಷನ್ ಲೋನ್ ಇರ್ಬೋದು ಅಥವಾ ನಮ್ಮದೇ ಒಂದು ಪರ್ಸ್ನಲ್ಲಾಗಿ ನಾವು ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಲೋನನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಅಲ್ಲಿಯೂ ಕೂಡ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಮೆನ್ನಿಗೆ ಕಂಪೇರ್ ಮಾಡಿದರೆ ಖಂಡಿತವಾಗಿಯೂ ಕಡಿಮೆ ಇದೆ. ಸೊ ಆ ರೀತಿಯಾಗಿ ನಾವು ನೋಡುವಾಗ, ಆ ನಿಟ್ಟಿನಲ್ಲಿ ನೋಡುವಾಗ, ಸಮಾಜದಲ್ಲಿ ಅನೇಕ ರೀತಿಯಾದಂಥ ಸವಲತ್ತುಗಳು ಮಹಿಳೆಯ ಸಬಲೀಕರಣಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಪೋರ್ಟ್ ಉಂಟು. ಆದರೆ ಎಲ್ಲೋ ಒಂದು ಕಡೆ ಅದನ್ನು ಹುಡುಕಿ ಆ ಯೋಜನೆಗಳನ್ನು ಆ ಯೋಜನೆಯ ಫಲಾನುಭವಿಗಳಾಗಬೇಕಾದ್ರೆ ಅಲ್ಲಿ ನಮ್ಮ ಪ್ರಯತ್ನವೂ ಕೂಡ ಉಂಟು. ಅದನ್ನು ಹುಡುಕಬೇಕು, ಅದರ ಕುರಿತಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಆ ರೀತಿಯಾಗಿ ಮಾಡೋದ್ರ ಮೂಲಕ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಒಂದು ವಿಶೇಷವಾದಂಥ ಕೆಲಸಗಳನ್ನು ಮಾಡ್ತಾ ಇದೆ. ಯಾಕಂತಂದರೆ ಒಂದು 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 ಲೋನ್ ಸಿಗಬೇಕಾದ್ರೆ, ಒಂದು ಬ್ಯಾಂಕಿಗೆ ಹೋಗಬೇಕಾದ್ರೆ 108 ಸಿಗ್ನೇಚರ್ ಬೇಕು ಅಥವಾ ಏನಾದರೂ ಅಡವನ್ನು ಇಡಬೇಕು. ಸೊ ಇವು ಯಾವ ರೀತಿಯ ಸಹಾಯ ಇಲ್ಲದೆ ಒಬ್ಬ ಮಹಿಳೆ ತಾನು ಕೂಡಿಡುವಂಥ ಚಿಕ್ಕ ಉಳಿತಾಯ ಇವತ್ತು ಅವಳು ಇನ್ನೊಬ್ಬಳಿಗೆ ಸಾಲ ಕೊಡುವಷ್ಟರ ಮಟ್ಟಿಗೆ ಅವಳನ್ನು ನಡೆಸ್ತದೆ. ಆದ್ದರಿಂದ ಸ್ತ್ರೀ ಶಕ್ತಿ ಅಥವಾ ಸ್ತ್ರೀಯನ್ನು ಸಬಲೀಕರಣಗೊಳಿಸುವಲ್ಲಿ ಸಮಾಜ ನಮಗೆ ಹಲವಾರು ಮುಖೇನಗಳನ್ನು ತೋರಿಸಿದೆ. ಆದರೆ ಅದರ ಕುರಿತಾಗಿ ನಾವು ತಿಳ್ಕೊಳ್ಬೇಕು, ತಿಳ್ಕೊಳ್ಳುತ್ತಾ ಅದರ ಸವಲತ್ತುಗಳನ್ನು ನಾವು ಪಡಬೇಕು. ಕೇವಲ ತಿಳ್ಕೊಳ್ಳೋದು ಮಾತ್ರ, ಕೇಳುವವರು ಮಾತ್ರ ನಾವಾಗಬಾರ್ದು, ಅನುಷ್ಠಾನಗೊಳಿಸುವವರು ನಾವಾದಾಗ ಆ ಒಂದು ಪ್ರಯತ್ನಗಳು ನಿಜವಾದ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನೀವು ಈಗಾಗಲೇ ತಿಳಿಸಿದ್ರಿ ಹಲವಾರು ಸವಲತ್ತುಗಳನ್ನು ಸಮಾಜ ಅಥವಾ ನಮ್ಮ ಗೌರ್ಮೆಂಟ್ ಮಹಿಳೆಯರಿಗೋಸ್ಕರ ಒದಗಿಸಿಕೊಡ್ತದೆ. ಆದರೆ ಒಂದು ಮನೆಯಲ್ಲಿ ಕುಳಿತಿರುವಂಥ ಮಹಿಳೆ ಈ ಸವಲತ್ತುಗಳ ಕುರಿತಾಗಿ ಹೇಗೆ ತಿಳ್ಕೊಳ್ಳಬಹುದು? ಇದು ಪ್ರತಿಯೊಬ್ಬರಿಗೆ ಗೊತ್ತಿರುವಂಥ ವಿಷಯ ಅಲ್ಲ, ಹಾಗಾಗಿ ಇದನ್ನು ಹೇಗೆ ನಾವು ತಿಳ್ಕೊಳ್ಳಬಹುದು? ಖಂಡಿತ, ಅದು ಭಾರಿ ಒಳ್ಳೆಯ ಪ್ರಶ್ನೆ. ಕೇವಲ ಗ್ರಾಮೀಣದಲ್ಲಿ ಕೂತಿರುವಂಥ ಮಹಿಳೆ ಅಲ್ಲ, ಬದಲಾಗಿ ನಗರಗಳಲ್ಲೇ ಕೂತಿರುವಂಥ ಮಹಿಳೆ ಇದ್ರ ಕುರಿತಾಗಿ ಎಲ್ಲೋ ಒಂದು ಚಿಂತನೆ ಮಾಡಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯಕ. ಏನಂತ ಹೇಳಿದರೆ ಅನೇಕ ರೀತಿಯಾದ ಈ ಮಹಿಳಾ ಸಹಾಯ ಕೇಂದ್ರಗಳಿರ್ಬೋದು ಅಥವಾ ಮಹಿಳಾ ಕುಟುಂಬ ಕಲ್ಯಾಣ ಇಲಾಖೆಗಳಿರ್ಬೋದು, ಈ ರೀತಿಯಾದಂಥ ಇಲಾಖೆಯ ಕೆಲವೊಂದು ಕಚೇರಿಗಳು ನಮ್ಮ ಸುತ್ತಮುತ್ತಲೇ ಇದೆ. ಆದರೆ ಆ ಕಚೇರಿಗಳು ಇದೆಯೋ ಇಲ್ವೋ ಅನ್ನುವಂಥ ಪರಿಚಯ ನಮಗೆ ಇಲ್ಲ. ಆದ್ದರಿಂದ ನಾವು ಒಂದು ಸರ್ತಿ ಆ ರೀತಿಯಾದಂಥ ಕಚೇರಿಗಳ ಕಡೆಗೆ ನಾವು ಅದಕ್ಕೆ ಒಂದು ವೇಳೆ ನಾವು ಗಮನವನ್ನು ಕೊಡೋದಾದರೆ ಅಥವಾ ಅಲ್ಲಿಗೆ ನಾವು ನಮ್ಮ ದಾರಿಯನ್ನು ಬೆಳೆಸೋದಾದರೆ ಖಂಡಿತವಾಗಿಯೂ ಈ ರೀತಿಯಾದಂಥ ವಿಶೇಷವಾದಂಥ ಯೋಜನೆಗಳ ಕುರಿತಾಗಿ ನಮಗೆ ಒಂದು ಪಕ್ಷಿ ನೋಟ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಒಂದು ವೇಳೆ ನೀವು ಕಂಪ್ಯೂಟರ್ಗಳಲ್ಲಿ ಒಂದು ವೇಳೆ ಒಳ್ಳೆಯ ಜ್ಞಾನಿಗಳಾಗಿದ್ದರೆ ಅಥವಾ ಲಿಟ್ರೇಟ್ಸ್ ಕಂಪ್ಯೂಟರ್ ಲಿಟ್ರೇಟ್ಸ್ ಎಂಬುದಾಗಿ ನಾವು ಏನು ಹೇಳ್ತೀವಿ, ಸಾಧಾರಣವಾಗಿ ಎಲ್ಲರ ಬಯಲಿಯಲ್ಲಿ ಕೂಡ ಒಂದು ಆ್ಯಂಡ್ರಾಯ್ಡ್ ಫೋನ್ ಉಂಟು. ಈಗ ಟೈಪ್ ಮಾಡಲೇಬೇಕಂತೆಲ್ಲ ಒಂದು ಮಾತಾಡಿದರೂ ಕೂಡ ಅದರಲ್ಲಿ ಬೇಕಾದ ಇನ್ಫಾರ್ಮೇಷನ್ ಸಿಗ್ತದೆ. ಒಂದು ವೇಳೆ ಆ ರೀತಿಯಾಗಿ ನನ್ನ ಸುತ್ತಲಿರುವಂಥ ಈ ರೀತಿಯಾದಂಥ ಕೇಂದ್ರಗಳು ಯಾವುದು ಎಂಬುದಾಗಿ ನಾವು ಗೂಗಲ್ ಮೂಲಕ ನಾವು ತಿಳಿಯೋದಾದರೂ ಖಂಡಿತವಾಗಿಯೂ ಆ ರೀತಿಯಾದಂಥ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಬೇರೆ ಬೇರೆ ರೀತಿಯಾದಂಥ ಸಬಲೀಕರಣಕ್ಕೆ ಯೋಜನೆಗಳು ಸಾಕಷ್ಟು ಉಂಟು, ಅದರ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡುವ. ಆನಂತರ ನನ್ನ ಜೀವಿತಕ್ಕೆ ಅಥವಾ ನನ್ನ ಜೀವನವನ್ನು ನಡೆಸೋದಕ್ಕೆ ಯಾವುದು ಸರಿ ಇರಬಹುದು ಎನ್ನುವಂಥದ್ದನ್ನು ಆಯ್ದುಕೊಂಡು ಆ ಯೋಜನೆಗೆ ಅರ್ಜಿಯನ್ನು ಹಾಕಿದ್ರ ಮೂಲಕ ಅದನ್ನು ತೆಗೆದುಕೊಳ್ಳುವಂಥ ಮಾಡಿದರೆ ಖಂಡಿತವಾಗಿಯೂ ಅವಳು ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯವಾಗ್ತದೆ. ಈಗ ಈ ಕಾರ್ಯಕ್ರಮವನ್ನು ಮುಗಿಸುವಂತೆ ಕೊನೆಯದಾಗಿ ನಿಮ್ಮ ಒಂದು ಸಂದೇಶ ಮಹಿಳೆಯರಿಗೆ ಮಾತ್ರವಾಗಿ ಅಲ್ಲ ಇಡೀ ಸಮಾಜಕ್ಕೆ ಏನಾಗಿರುತ್ತದೆ? ಖಂಡಿತ, ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ನಾನು ಆಗಲೇ ಹೇಳಿದಾಗೆ 2022 ಇಸ್ವಿಯ ಈ ಮಹಿಳಾ ದಿನಾಚರಣೆಯ ಉದ್ದೇಶ ಏನಂತ ಹೇಳಿದ್ರೆ ಜೆಂಡರ್ ಈಕ್ವಾಲಿಟಿ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್ ಎಂಬುದಾಗಿ ಅಂತ ಹೇಳಿದರೆ ಲಿಂಗ ಸಮಾನತೆ ಸಮರ್ಥನೀಯ ಭವಿಷ್ಯಕ್ಕೆ ಒಂದು ದಾರಿ ಎಂಬುದಾಗಿ ಹೇಳುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಸೊ ಈ ವರ್ಷದ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು,
ವಿ ಶುಡ್ ಬಿಕಮ್ ದ ಚೇಂಜ್ ಮೇಕರ್ಸ್ ಫಾರ್ ಅ ವಿಮೆನ್. ಆಲ್ಸೋ ವಿಮೆನ್ ಆಲ್ಸೋ ನೀಡ್ಸ್ ಟು ಬಿಕಮ್ ಅ ಚೇಂಜ್ ಮೇಕರ್. ಒಂದು ಮಹಿಳೆ ಕೂಡ ಒಂದು ಬದಲಾವಣೆಯ ಶಕ್ತಿಯಾಗಿ ಆಕೆ ಕೂಡ ಬದಲಾಗಬೇಕು. ಅದರೊಂದಿಗೆ ಸಮಾಜ ಕೂಡ ಮಹಿಳೆಯನ್ನು ಸಶಕ್ತಗೊಳಿಸಿದಲ್ಲಿ ತಾನು ಕೂಡ ಬದಲಾಗುವಂಥ ಒಂದು ಪಂಥಾವಹನವನ್ನು ಅವ್ರು ತಗೊಳ್ಬೇಕು. ನಾನು ಗಂಡು ಮತ್ತು ಹೆಣ್ಣು ಸರಿಸಮಾನವಾದವರು, ನಾವೆಲ್ಲರೂ ಕೂಡ ಒಂದೇ. ಆ ಮೂಲಕವಾಗಿ ಸಮರ್ಥನೀಯ ಭವಿಷ್ಯವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಇವತ್ತು ಒಂದು ಸಮಾಜ, ಒಂದು ಮನೆ, ಒಂದು ಕುಟುಂಬ ಅದು ಸದೃಢವಾಗಿ ಒಂದು ನೆಲೆ ಬೇಕು ಕಾಣಬೇಕು ಅಥವಾ ಸದೃಢವಾದಂಥ ತಳಹದಿಯ ಮೇಲೆ ನಿಲ್ಲಬೇಕು ಎಂಬುದಾಗಿ ಹೇಳಿದರೆ, ಆ ರೀತಿಯಾದಂಥ ಸಮಾನತೆ ಇಲ್ಲದೆ ಹೋದರೆ ಅಥವಾ ಸಮಾನವಾಗಿ ಕಾಣುವಂಥ ರೀತಿಯಲ್ಲಿ ನಾವು ನೋಡದೆ ಹೋದರೆ ಖಂಡಿತವಾಗಿಯೂ ಅಂಥ ಒಂದು ಸಮಾಜವನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯಕರವಾದಂಥ ಸಮಾಜ ಇವತ್ತು ಸುತ್ತಲೂ ಇರಬೇಕೆಂಬುದಾಗಿ ಹೇಳಿದರೆ, ಗಂಡು ಹೆಣ್ಣನ್ನು ಸಮಾನವಾಗಿ ನೋಡುವಂಥ ಮನಸ್ಥಿತಿಗಳಿಗೆ ನಾವು ಬದಲಾಗಬೇಕು. ಆ ಮನಸ್ಥಿತಿಗಳು ಬದಲಾದಾಗ ಖಂಡಿತವಾಗಿ ಕೂಡ ನಾವು ಕಾಣುವಂಥ, ನಾವು ಎದುರು ನೋಡುವಂಥ ಭವಿಷ್ಯ ಒಂದು ಸಮರ್ಥವಾದಂಥ ಭವಿಷ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಸಮರ್ಥವಾದಂಥ ಭವಿಷ್ಯವನ್ನು ಕಾಣಲಿಕ್ಕೆ ಅದು ಸಹಾಯ ಮಾಡಲಿ ಎಂಬುದಾಗಿ ನಾನು ಆಶಯನ ವ್ಯಕ್ತಪಡಿಸ್ತೇನೆ. ವೀಕ್ಷಕರೇ, ಇಂದು ನಮಗೆ ಡಾಕ್ಟರ್ ಸಹನಾ ಮಾಬೆನ್ ಇವರು ತಿಳಿಸಿದಂತೆ ಭವಿಷ್ಯವನ್ನು ಕಟ್ಟುವುದಕ್ಕಾಗಿ ನಾವು ಬದಲಾವಣೆ ಹೊಂದುವಂತೆ, ನಾವು ಸಶಕ್ತರಾಗಬೇಕು, ಹೀಗಾಗುವಂತೆ ಸಮಾಜವು ನಮ್ಮನ್ನು ನಡೆಸಬೇಕು. ಇವರು ಹೇಳಿರೋ ಮಾತುಗಳಿಗೆ ಇವರಿಲ್ಲಿ ಬಂದು ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಮಾತ್ರವಲ್ಲದೆ ಬಿಗ್ ಜೆ ಟಿವಿಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸುವವಳಾಗಿದ್ದೇನೆ. ಧನ್ಯವಾದಗಳು.